ನೇಪಾಳಿ ಮೂಲದ ಯುವತಿಯನ್ನ ಬೆಂಗಳೂರಿನಲ್ಲಿ ಹತ್ಯೆಗೈದು ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಿಟ್ಟಿರುವಂತಹ ಕೆಲಸ ನಡೆದಿದೆ. ಆಕೆಯ ಮನೆಯಲ್ಲಿಯೇ ಆಕೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ತುಂಬಿಡಲಾಗಿತ್ತು. ಇದನ್ನ ಅಕ್ಕಪಕ್ಕದ ಮನೆಯವರು ವಾಸನೆ ಬರ್ತಾ ಇದೆ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾರೆ. ಇದಾದ ಬಳಿಕ ಪೊಲೀಸರು ಬಂದು ನೋಡಿದ ತಕ್ಷಣ ಮನಕಲಕುವ ದೃಶ್ಯ ಎದುರಿಗೆ ಬಂದಿದೆ. ಇನ್ನು ಈ ರೀತಿ ಘಟನೆ ಮೇಲಿಂದ ಮೇಲೆ ನಡೀತಾ ಇರೋ ಕಾರಣದಿಂದಾಗಿ ಬೆಂಗಳೂರಿನ ಜನ ಬೆಚ್ಚಿಬಿದ್ದಿದ್ದಾರೆ.